ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ ಇಲ್ಲಿರ್ತಕ್ಕಂಥ ಲೀಡರ್ಗಳು ಆ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಲೀಡರ್ಗಳು ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥವ್ರು ಅವರು ಇಲ್ಲ ಈಗ ಕೊಟ್ಬಿಡ್ತಾರೆ ಆಮೇಲೆ ನಿಲ್ಸ್ಬಿಡ್ತಾರೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇದು ಬಡವರ ಕಾರ್ಯಕ್ರಮ ಜೊತೆಗೆ ಸಮಾಜದಲ್ಲಿ ಸಮಾನತೆಯನ್ನು ತರಲಿಕ್ಕೆ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅಸಮಾನತೆಯನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಬಸವಾದಿ ಶರಣರ ವಿಚಾರಗಳಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಸಮ ಸಮಾಜ ನಿರ್ಮಾಣ ಆಗ್ಬೇಕು ಅಂತಕ್ಕಂಥದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಅದರಿಂದ ನಮ್ಮ ಉದ್ದೇಶ ಸಮಾಜದಲ್ಲಿ ನೆಮ್ಮದಿ ಶಾಂತಿ ಇರ್ಬೇಕು ಅದಾಗಬೇಕಾದ್ರೆ ಸಮಾನತೆ ಬರಬೇಕು ಜೊತೆಗೆ ಪ್ರಾತೃತ್ವ ಬೆಳಿಬೇಕು ಪ್ರಾತೃತ್ವ ಬೆಳಿಬೇಕು ಸಮಾನತೆ ಬರಬೇಕು ಅಸಮಾನತೆ ಹೋಗಬೇಕು ಅದು ಹೋದಾಗ ಮಾತ್ರ ಸಮಾಜದಲ್ಲಿ ನೆಮ್ಮದಿ ಶಾಂತಿಯನ್ನ ಕಾಪಾಡಲಿಕ್ಕೆ ಸಾಧ್ಯ ಆಗ್ತದೆ ಜೊತೆಗೆ ಕಾನೂನ ಸುವ್ಯವಸ್ಥೆ ಇದ್ರೆ ರಾಜ್ಯದಲ್ಲಿ ಕಾನೂನ ಸುವ್ಯವಸ್ಥೆ ಇದ್ರೆ ನಮ್ಮಲ್ಲಿ ಬಂಡವಾಳ ಹೂಡಿಕೆಯೂ ಕೂಡ ಅದು ತಾನಾಗೆ ಹರಿದು ಬರಲಿಕ್ಕೆ ಸಾಧ್ಯ ಆಗ್ತದೆ ಆ ಕಾರಣದಿಂದ ಇವತ್ತು ರಾಜ್ಯದ ಆರ್ಥಿಕ ಸಾಮಾಜಿಕ ಬದಲಾವಣೆಯನ್ನು ತರಲಿಕ್ಕೋಸ್ಕರ ಅಸಮಾನತೆಯನ್ನು ಹೋಗ್ಲಾಡಿಕ್ಕೋಸ್ಕರ ಇಂಥ ಜನಸ್ಪಂದನ ಕಾರ್ಯಕ್ರಮಗಳು ಅಗತ್ಯ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೇನೆ ಮತ್ತೆ ಐದು ಗ್ಯಾರಂಟಿಗಳನ್ನು ನಾವು ಏನು ಜಾರಿಗೆ ಕೊಟ್ಟಿದ್ದೀವಿ ಈ ಐದು ಗ್ಯಾರಂಟಿಗಳು ಜನರಿಗೆ ತಲುಪಿದಾಗ ಇಲ್ವಾ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜನಜಾಗೃತಿ ಆಗಬೇಕು ಇವತ್ತು ಯಾಕಂದರೆ ಅನೇಕ ವಿರೋಧ ಪಕ್ಷದವರು ಅಪಪ್ರಚಾರ ಮಾಡಿ ಜನರನ್ನು ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಕಿವಿ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ವಿರೋಧ ಪಕ್ಷದವರ ಮಾತುಗಳನ್ನು ಕೇಳಬೇಡಿ ಅವರು ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ನಾವು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಈ ತರ ಸುಳ್ಳುಗಳನ್ನ ಹೇಳ್ಕೊಂಡು ತಪ್ಪು ದಾರಿಗೆ ತಪ್ಪು ದಾರಿಗೆ ಇಳಿತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಈ ಮಾತುಗಳನ್ನ ಬಹಳ ಸ್ಪಷ್ಟಪಡಿಸಲಿಕ್ಕೆ ಬಯಸ್ತಾ ಇದ್ದೇನೆ ಈ ಐದು ಗ್ಯಾರಂಟಿಗಳು ಈಗಾಗ್ಲೇ ನೀವು ಯಾರನ್ನಾರು ವಿಚಾರ ಮಾಡಿ ಮಾಧ್ಯಮದವರು ವಿಚಾರ ಮಾಡಬೇಕು ಮಾಧ್ಯಮದವರು ಎಲ್ರಿಗೂ ಕೂಡ ನಾನು ನಿಮ್ಮಲ್ಲಿ ಮನವಿ ಮಾಡ್ತೇನೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕು ಶಕ್ತಿ ಯೋಜನೆ ಆಗ್ತಾ ಇದೆಯಾ ಇಲ್ವಾ ಗೃಹ ಜ್ಯೋತಿ ಆಗ್ತಾ ಇದೆಯಾ ಇಲ್ವಾ ಗೃಹಲಕ್ಷ್ಮಿ ಆಗ್ತಾ ಇದೆಯೇ ಇಲ್ವಾ ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ಯುವ ನಿಧಿ ಕಾರ್ಯಕ್ರಮ ಜಾರಿ ಆಗ್ತಾ ಇದೆಯೇ ಇಲ್ವಾ ಇವನ್ನ ನೀವು ವೆರಿಫೈ ಮಾಡಬೇಕು ಜನರ ಬಳಿ ಹೋಗ್ಬೇಕು ಜನರನ್ನ ಕೇಳಬೇಕು ನಾನು ಅನೇಕ ಸಭೆಗಳಲ್ಲಿ ಜನರ ಜೊತೆ ಮಾತನಾಡುವಾಗ ಕೇಳ್ತಾ ಇರ್ತೀನಿ ನಿಮಗೆ ಶಕ್ತಿ ಯೋಜನೆಯಿಂದ ಉಪಯೋಗ ಆಗಿದೆಯಾ ಅನ್ನಭಾಗ್ಯ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹ ಜ್ಯೋತಿ ಕಾರ್ಯಕ್ರಮದಿಂದ ಉಪಯೋಗ ಆಗಿದೆಯಾ ಗೃಹಲಕ್ಷ್ಮಿ ಯೋ ಯೋಜನೆಯಿಂದ ಉಪಯೋಗ ಆಗಿದೆಯಾ ಯಾರಿಗೆ ಬಂದಿದೆ ಕೈ ಎತ್ತಿ ಬಂದಿದ್ದ ಬಂದಿದ್ರೆ ಕೈ ಎತ್ತಿ ಅಂತೇಳಿ ಅನೇಕ ಸಾರ್ವಜನಿಕ ಸಭೆಗಳಲ್ಲಿ ನಾನು ಕೇಳಿದ್ದೀನಿ ಜನರು ಅದಕ್ಕೆ ಸ್ಪಂದನೆಯನ್ನ ಮಾಡಿದ್ದಾರೆ ಅದರ ಅರ್ಥ ಈ ಕಾರ್ಯಕ್ರಮಗಳು ಜಾರಿ ಆಗ್ತಾ ಇದ್ದಾವೆ ಮತ್ತೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೊಂದು ಆರೋಪ ಮಾಡ್ತಾರೆ ವಿರೋಧ ಪಕ್ಷದವ್ರು ಏನಪ್ಪಾ ಅಂತಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡ್ಬಿಟ್ಟು ಅಭಿವೃದ್ಧಿ ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡಲಿಕ್ಕೆ ಹಣ ಇಲ್ಲ ಈ ಸರ್ಕಾರದಲ್ಲಿ ಇವು ಅಭಿವೃದ್ಧಿ ಕೆಲಸಗಳಲ್ವಾ ಐದು ಗ್ಯಾರಂಟಿಗಳು ಮಾಡಿರ್ತಕ್ಕಂಥದ್ದು ಅಭಿವೃದ್ಧಿ ಕೆಲಸಗಳಲ್ವಾ ಹಣ ಖರ್ಚು ಮಾಡೋದು ಇದಕ್ಕೆ ಈ ಅಭಿವೃದ್ಧಿ ಕೆಲಸಗಳಿಗಲ್ವಾ ಜನರ ಬಡತನ ಹೋಗ್ಲಾಡಿಸ್ಲಿಕ್ಕಲ್ವಾ ಅಲ್ವಾ ಹ ಸಮಾನತೆಯನ್ನ ತರ್ಲಿಕ್ಕಲ್ವಾ ಅವರಿಗೆ ಈ ವಿರೋಧ ಪಕ್ಷದವರಿಗೆ ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ ಅವರಿಗೆ ಸಮಾನತೆ ಅಂದರೆ ಗೊತ್ತಿಲ್ಲ ಸಾಮಾಜಿಕ ನ್ಯಾಯ ಅಂದರೆ ಗೊತ್ತಿಲ್ಲ ಹಾಗಾಗಿ ಇಂಥ ಕ್ಷುಲ್ಲಕ ಮಾತುಗಳನ್ನ ಆಡ್ತಾರೆ ಅಂತಕ್ಕಂಥ ಮಾತುಗಳನ್ನ ತಮಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾನೇ ನೀವಿರ್ತಕ್ಕಂಥ ಜಾಗಕ್ಕೆ ಬರ್ತೀನಿ ಅರ್ಜಿಗಳನ್ನ ಸ್ವೀಕಾರ ಮಾಡ್ತೀನಿ ಅದಕ್ಕೆ ಎಲ್ಲ ಅರ್ಜಿಗಳಿಗೂ ಕೂಡ ಎಲ್ಲ ಅಧಿಕಾರಿಗಳು ಕೂಡ ಇದ್ದಾರೆ ಎಲ್ಲ ಅಧಿಕಾರಿಗಳು ಕೂಡ ನಿಮ್ಮ ಅರ್ಜಿಗಳಿಗೆ ಅದು ಅಟೆಂಡ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಈಗಾಗಲೇ ನಮ್ಮ ಎಲ್ಲ ಜಿಲ್ಲಾ ಮಂತ್ರಿಗಳಿಗೂ ನಾನು ಸೂಚನೆಯನ್ನು ಕೊಟ್ಟಿದ್ದೀನಿ ನಿಮ್ಮ ನಿಮ್ಮ ಜಿಲ್ಲೆಗಳಲ್ಲಿ ಜನಸ್ಪಂದನ ಕಾರ್ಯಕ್ರಮ ಮಾಡಬೇಕು ಆಮೇಲೆ ನೀವು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಬರ್ತೀನಿ ಅಲ್ಲೇ ಬಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡ್ತೀವಿ ಇಲ್ಲೇ ಹೋದರೆ ಕೆಲವೇ ಅಕ್ನಾಲಜ್ಮೆಂಟ್ ಕೂಡ ಕೊಡ್ತೀವಿ ನಿಮಗೆ ನಾವು ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿಕೊಡ್ತೇವೆ ಅದಕ್ಕೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಭಟ್ರು ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಏಳು ಕೋಟಿ ಕನ್ನಡಿಗರ ಪರವಾಗಿದೆ ಕನ್ನ ಕನ್ನಡಿಗರ ಹಿತ ಹಿತ ಕಾಯ್ತಕ್ಕಂಥದ್ದೇ ನಮ್ಮ ಕೆಲಸ ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತುಗಳನ್ನ ಸಂದರ್ಭದಲ್ಲಿ ಹೇಳಿ ನಾನು ಹೆಚ್ಚು ಭಾಷಣ ಮಾಡ್ಲಿಕ್ಕೆ ಹೋಗಲ್ಲ ಮೊದಲ ಮಾತುಗಳಾಗಿ ಇದನ್ನ ಹೇಳಿ

notification on Mari.